ನಂಬಿಕೆ ಇದೆ ಅಂತ ಹೇಳಿದ ಪ್ರಶ್ನೆ ದೇವರ ಮೇಲೆ ನಂಬಿಕೆ ಇದ್ದವರು ವಾಸ್ತುನ ಅಷ್ಟೇ ಈಜಿಯಾಗಿ ನಂಬಿಡ್ತಾರೆ ಬಟ್ ಎಷ್ಟೋ ಜನಕ್ಕೆ ದೇವರಿದ್ದಾರೆ ಅನ್ನೋದೇ ನಂಬಿಕೆ ಇಲ್ಲ ಅದನ್ನ ಕೂಡ ಕಂಡುಸ್ತಾರೆ ಅವರು ಹಾಗಿದ್ದವರು ವಾಸ್ತುನ ನಂಬಬೇಕು ಅಂತ ಹೇಳಿದ್ರೆ ನೀವೇ ಹೇಳಿದ್ರೆ ಈಗ ವೈಜ್ಞಾನಿಕವಾಗಿ ವಾಸ್ತು ತಜ್ಞರು ನೀವು ಸೋ ಅವರಿಗೆ ಸೈಂಟಿಫಿಕ್ ಆಗಿ ಅದನ್ನ ನಂಬಲೇಬೇಕು ಅನ್ನೋದಕ್ಕೆ ಕೆಲವೊಂದಷ್ಟು ಕಾರಣಗಳು ಇರಬೇಕಲ್ವಾ ಯಾವುದು ಕಾರಣ ಅಂತ ಈಗ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ ನೀವು ಉಸಿರಾಡ್ತಾ ಇದೀರಾ ನಾನು ಉಸಿರಾಡ್ತಾ ಇದೀನಿ ಇಲ್ಲಿ ಕಾರ್ಬನ್ ಡೈ ಆಕ್ಸೈಡ್ ಇದೆ ನೈಟ್ರಸ್ ಆಕ್ಸೈಡ್ ಇದೆ ಜೊತೆಗೆ ಆಕ್ಸಿಜನ್ ಇದೆ ನಿಮ್ಮಿಂದನೂ ಅದೇ ಕಾರ್ಬನ್ ಡೈ ಆಕ್ಸೈಡ್ ಬರ್ತದೆ ನನ್ನಿಂದನೂ ಕಾರ್ಬನ್ ಡೈ ಆಕ್ಸೈಡ್ ಬಟ್ ನನ್ನಿಂದ ನಿಮಗೆ ಬರೋಷ್ಟರೊಳಗೆ ಈ ಜಾಗದಲ್ಲಿ ನಿಮ್ಮ ಮೂಗಿಗೆ ಬರಬೇಕಾದ್ರೆ ಆಕ್ಸಿಜನ್ ಬರುತ್ತೆ ನನ್ನ ಮೂಗಿಗೆ ಬರಬೇಕಾದ್ರೆ ಆಕ್ಸಿಜನ್ ಬರುತ್ತೆ ಇದನ್ನ ಯಾವ ವಿಜ್ಞಾನಿಗಳ ಕೈಯಲ್ಲೂ ಕೂಡ ಕಂಡುಹಿಡಿಯಕ ಆಗೋದಿಲ್ಲ ಹೌದು ಸೋ ಅದಕ್ಕೆ ಹೇಳ್ತಾರಲ್ಲ ಓ ಇದಕ್ಕೆ ಅದಕ್ಕೋಸ್ಕರ ಇದನ್ನ ಹೇಳ್ತಾರೆ ಅಕಲ್ಟ್ ಸೈನ್ಸ್ ಅಂತ ಕರೀತಾರೆ ಇದನ್ನ ಅತೀಂದ್ರಿಯ ಅಂದ್ರೆ ಯಾವುದೇ ಇಂದ್ರಿಯಗಳಿಗೆ ಅನುಭವಕ್ಕೆ ಬರಲ್ಲ ಯಾವುದೇ ಇಂದ್ರಿಯಗಳಿಗೆ ಇದು ಗೋಚರಿಸೋದಿಲ್ಲ ನಾನು ಮುಟ್ಟಕ್ಕೂ ಆಗಲ್ಲ ನೋಡಕ್ಕೂ ಆಗಲ್ಲ ಹಿಡಿಯಕ್ಕೂ ಆಗಲ್ಲ ಕಟ್ಟಕ್ಕೂ ಆಗಲ್ಲ ಆದರೆ ಅದು ಆಗ್ತಾ ಇರುತ್ತೆ ಸಿ ಇದನ್ನೇ ಏನು ಹೇಳ್ತಾರೆ ಅಂದ್ರೆ ಅದಕ್ಕೋಸ್ಕರ ಹೇಳಿದ್ರು ಗಾಡ್ ಇಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿಬಡಿ ಇನ್ ದ ವರ್ಲ್ಡ್ ಅಂತ ಅಂದ್ಬಿಟ್ಟು ಆ ಇಂಟೆಲಿಜೆನ್ಸ್ ಹೋಗೋದಕ್ಕೆ ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಸೋ ಹಾಗಿದ್ದಾಗ ಅದು ಹೇಳ್ತಾರಲ್ಲ ಭಗವಂತನನ್ನು ಅಣುವಲ್ಲೂ ಇರ್ತಾನೆ ತೃಣದಲ್ಲೂ ಇರ್ತಾನೆ ಕಣದಲ್ಲೂ ಇರ್ತಾನೆ ಎಲ್ಲದಲ್ಲೂ ಇರ್ತಾನೆ ಅಂತ ಅನ್ನೋದು ಸೋ ಅದಕ್ಕೋಸ್ಕರ ಗಾಡ್ ಪಾರ್ಟಿಕಲ್ ಅಂತ ಕರೆಯುವಂಥದ್ದು ಯಾರಿಗೆ ನಂಬಿಕೆ ಇರುತ್ತೋ ಅವರಿಗೆ ಜೀವನದಲ್ಲಿ ಫಲ ಬೇಗ ಸಿಗುತ್ತೆ ಯಾರಿಗೆ ನಂಬಿಕೆ ಇಲ್ವೋ ಫಲ ಲೇಟ್ ಆಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾರಲ್ಲ ಪಾಸಿಟಿವಿಟಿ ಅಂಡ್ ನೆಗೆಟಿವಿಟಿ ಅಂತ ಅಂದ್ಬಿಟ್ಟು ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೋ ಅವ್ರ ಜೀವನದಲ್ಲಿ ಪಾಸಿಟಿವಿಟಿ ಆಗೇ ಆಗುತ್ತೆ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತಾರೋ ಅವ್ರ ಜೀವನದಲ್ಲಿ ನೆಗೆಟಿವಿಟಿ ಬರ್ತಾನೆ ಇರುತ್ತೆ ಅಂದ್ರೆ ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಸಾಕ ಅಥವಾ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ನಾವು ಅದನ್ನ ಮುನ್ನಡೆಸಬೇಕಾ ಅಂತ ಖಂಡಿತವಲ್ಲ ಈಗ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಾರ್ ಓಡಿಸ್ತಾ ಇರ್ತೀನಿ ಕಾರ್ ಅಲ್ಲಿ ಬ್ರೇಕ್ ಫೇಲ್ಯೂರ್ ಆಗುತ್ತೆ ಇಲ್ಲ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ನಾನು ಗಾಡಿ ಓಡಿಸ್ತಾ ಇರ್ತೀನಿ ನಾನು ಎಲ್ಲೂ ಆಕ್ಸಿಡೆಂಟ್ ಆಗಲ್ಲ ಮಾಡಲ್ಲ ಅಂತ ಹೋದ್ರೆ ಆಗುತ್ತೋ ಆಗಲ್ವಾ ಖಂಡಿತ ಅದು ಉಲ್ಟಾ ಹೊಡೆಯುತ್ತೆ ಉಲ್ಟಾ ಹೊಡೆದೇ ಹೊಡೆಯುತ್ತೆ ಸೋ ಅದಕ್ಕೋಸ್ಕರ ಭಗವಂತ ಏನು ಮಾಡಿದಾನೆ ಅಂದ್ರೆ ಯಾವ ಪ್ರಾಣಿಗಳಿಗೂ ಕೊಡದಿರಂತ ಮತ್ತೊಂದು ಫೆಸಿಲಿಟಿ ಫ್ಯಾಕಲ್ಟಿ ಏನು ಕೊಟ್ಟಿದ್ದಾನೆ ಅಂದ್ರೆ ಯೋಚನೆ ಮಾಡುವಂತ ಶಕ್ತಿ ಕೊಟ್ಟಿದ್ದಾನೆ ಬುದ್ಧಿಮತ್ತೆ ಕೊಟ್ಟಿದ್ದಾನೆ ಸೊ ಜ್ಞಾನ ಕೊಟ್ಟಿದ್ದಾನೆ ಅದರ ಮೂಲಕ ತಿಳ್ಕೊಂಡು ಇದೇನಾಗುತ್ತೆ ಅಂದ್ರೆ ವಾಸ್ತು ಅಂತಂದಾಗ ಇದು ಪಂಚಭೂತಗಳ ಜೊತೆ ಹೋಗುವಂಥದ್ದು ಓಕೆ ಓಕೆ ಗುರುಗಳಾಗಿ ನೀವು ಎನರ್ಜಿ ಬಗ್ಗೆ ಮಾತನಾಡ್ತಾ ಇದ್ರಿ ಈಗ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನನಗೆ ಮೆಡಿಟೇಷನ್ ಮೂಲಕ ಗೊತ್ತಾಯ್ತಂತ ಈ ವಾಸ್ತು ಆಗಿರ್ಬೋದು ಅಥವಾ ಪಾಸಿಟಿವ್ ನೆಗೆಟಿವ್ ಎನರ್ಜಿ ವ್ಯಕ್ತಿಗಳಲ್ಲೂ ಇರುತ್ತಾ ಖಂಡಿತವಲ್ಲೂ ಪ್ರತಿಯೊಂದು ಕಡೆಗೂ ಇದ್ದೇ ಇರುತ್ತೆ ಹೇಗೆ ಹೇಗೆ ತಿಳ್ಕೊಳ್ಳೋದು ನಾವು ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಸಾಧಾರಣವಾಗಿ ಒಬ್ಬ ಮನುಷ್ಯ ಇಲ್ಲಿ ಏನಾಗುತ್ತೆ ವಾಸ್ತುಲಿ ಅಂತ ವಾಸ್ತುನೇ ತಗೊಂಡು ಹೋಗ್ತೀನಿ ನಾನು ಯಾಕೆ ವಾಸ್ತುಗೆ ಅಷ್ಟೊಂದು ಮಹತ್ವ ಬರುತ್ತೆ ಯಾಕೆ ಆ ವ್ಯಕ್ತಿ ಯಾವ ಭಾಗದಲ್ಲಿ ಇರ್ತಾನೆ ಅನ್ನೋದ್ರ ಮೇಲೆ ಅದರ ಪರಿಣಾಮ ಬೀರುತ್ತೆ ಅನ್ನೋದ್ರೆ ಸಾಧಾರಣವಾಗಿ ಒಬ್ಬ ಮನುಷ್ಯ ಅಂತ ತಗೊಂಡ್ರೆ 24 ಗಂಟೆ ನಮ್ಗೆ ಇರೋದಲ್ವಾ 24 ಗಂಟೆಯಲ್ಲಿ ಕಡಿಮೆ ಕಡಿಮೆ ಅಂತಂದ್ರು ಆತ ಮನೆಯಲ್ಲಿ ಎಷ್ಟು ಗಂಟೆಗಳ ಕಾಲ ಇರಬಹುದು 10 ರಿಂದ 12 ಅಥವಾ 14-15 ಗಂಟೆಗಳ ಕಾಲ ಅದರಲ್ಲಿ ಕಡಿಮೆ ಕಡಿಮೆ ಅಂತಂದ್ರು ಹಾಸಿಗೆ ಮೇಲೆ ಅಂದ್ರೆ ಮಲಗೋದು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ರೆಸ್ಟ್ ತಗೊಳ್ಳೋಕ್ಕೋಸ್ಕರ ಎಷ್ಟೊತ್ತು ಹಾಸಿಗೆ ಮೇಲೆ ಇರ್ತಾನೆ 8 ರಿಂದ 8 ಅವರ್ಸ್ ಇದ್ದೇ ಇರ್ತಾನೆ ಸೊ ಜೀವನದಲ್ಲಿ ಬರುವಂತ ಒಂದು ದಿನದ 24 ಗಂಟೆಯಲ್ಲಿ 1/3 ಅವನ ಹಾಸಿಗೆ ಮೇಲೆ ಕಳೀತಾನೆ ಹಾಸಿಗೆ ಮೇಲೆ ಕಳೆದಾಗ ಏನಾಗುತ್ತೆ ಅವನು ಎಲ್ಲಿ ಮಲಗ್ತಾ ಇರ್ತಾನಲ್ಲ ದಟ್ ಎನರ್ಜಿ ಮೇಕ್ಸ್ ಆಲ್ ದ ಡಿಫರೆನ್ಸ್ ಓಕೆ ಗುರುಗಳೇ ಹಾಗೇನೆ ಈಗ ನೀವು ಹೇಳ್ತಾ ಇದ್ರಿ ಒಂದು ಮನೆಯಲ್ಲಿ 8 ಅವರ್ಸ್ ನಿದ್ದೆಯನ್ನ ಮಾಡ್ತಾರೆ ಅಂತ ಇವಾಗ ಹೊರಗಡೆ ಕೆಲಸಕ್ಕೆ ಅಂತ ಹೋದ್ರೆ ಆಫೀಸ್ಗೆ ಅಂತ ಹೋದ್ರೆ 9-10 ಅವರ್ಸ್ ಆಫೀಸ್ ಅಲ್ಲೇ ಇರ್ತಾರೆ ಸೊ ಇದು ಹೆಂಗೆ ಇವಾಗ ಅದಕ್ಕೆ ಇದಾಗುತ್ತಾ ಅಥವಾ ಆಫೀಸ್ ಅಲ್ಲಿ ಇರೋ ವಾಸ್ತು ಇಂಪಾರ್ಟೆಂಟ್ ಆಗುತ್ತಾ ಹೇಗೆ ಮನೆಯಲ್ಲಿ ಎರಡು ಇಂಪಾರ್ಟೆಂಟ್ ಯಾವ ಜಾಗದಲ್ಲಿ ನೀವು ರೆಗ್ಯುಲರ್ ಆಗಿ ಇಫ್ ಯು ಸಿಟ್ ದೇರ್ ಫಾರ್ ಮೋರ್ ದನ್ 21 ಡೇಸ್ 21 ದಿನಗಳಿಗಿನ್ನ ಹೆಚ್ಚಾಗಿ ಕುಳಿತುಕೊಳ್ಳಕ್ಕೆ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಕ್ಕೆ ಹೋಯ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಇದರಲ್ಲಿ 45 ಎನರ್ಜಿಸ್ ಅಂತ ಕರಿತೀವಿ 45 ದೇವತೆಗಳು ಬರುತ್ತೆ ಅಂತಂತ ಹೇಳ್ತಾ ಇರ್ತೀವಿ ಆ 45 ಎನರ್ಜಿಸ್ ಕೂಡ ಎಲ್ಲಾ ಎನರ್ಜಿಗಳು ಕೂಡ ಕೆಡದಲ್ಲ ಎಲ್ಲಾ ಎನರ್ಜಿಗಳು ಕೂಡ ಒಳ್ಳೇದಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಆಲ್ ದ ಎನರ್ಜಿಸ್ ಆರ್ ಗುಡ್ ಇವಾಗ ನಾನು ಊಟ ಮಾಡ್ತೀನಿ ಬಾಯಿ ಮಾತ್ರ ಇಂಪಾರ್ಟೆಂಟಾ ಅದು ಇಂಪಾರ್ಟೆಂಟ್ ಅಲ್ಲ ಬೆಳಗ್ಗೆ ಹೋಗಬೇಕಾದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ ಸೊ ಅದೇ ರೀತಿ ಏನಾಗುತ್ತೆ ಅಂದ್ರೆ ಒಂದು ಬಿಲ್ಡಿಂಗ್ ಅಂತ ತಗೊಂಡಾಗ ಅಲ್ಲಿ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಆ ಎನರ್ಜಿಸ್ ಇಸ್ ಸ್ಪೆಸಿಫೈಡ್ ಫಾರ್ ಪರ್ಟಿಕ್ಯುಲರ್ ವರ್ಕ್ ಎಫೆಕ್ಟ್ ಹೆಂಗಾಗುತ್ತೆ ಅಂತಂದಾಗ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಕೂಡಿಸಿದ್ದೀರಾ ರೈಟ್ ಎ ಸಿ ಹಾಕಿದ್ದೀರಾ ಇಷ್ಟು ಲೈಟ್ಸ್ ಇದೆ ರೈಟ್ ಐ ಆಮ್ ಕಂಫರ್ಟಬಲ್ ಎ ಸಿ ಸ್ವಿಚ್ ಆಫ್ ಮಾಡೋದು ಏನಾಗುತ್ತೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದೇ ತರ ಬಟ್ ನನಗೆ ಎ ಸಿ ಕಣ್ಣು ಕಾಣಿಸ್ತಲ್ಲ ಬಟ್ ಐ ಕ್ಯಾನ್ ಫೀಲ್ ದಟ್ ಎ ಸಿ ಇಲ್ಲಿ ಲೈಟ್ಸ್ಗಳೆಲ್ಲ ಇಲ್ಲಿದೆ ಇಷ್ಟು ಲೈಟ್ಸ್ಗಳಿದೆ ಸೊ ಆದರೂ ಕೂಡ ಎ ಸಿ ಏನು ಮಾಡುತ್ತೆ ನನ್ನನ್ನು ಕೂಲ್ ಆಗಿಡ್ತಾ ಇದೆ ಅದೇ ರೀತಿ ಭೂಮಿಯಲ್ಲಿ ಬರುವಂಥ ಆ ಒಂದು ಪರ್ಟಿಕ್ಯುಲರ್ ಎನರ್ಜಿ ಏನು ಮಾಡುತ್ತೆ ಅಂತಂದರೆ ಆ ಎನರ್ಜಿ ದಟ್ ಪಾಸ್ ಆನ್ಸ್ ಟು ಅಸ್ ಅದನ್ನ ಹೇಗೆ ಕರಿತೀವಿ ಅಂದರೆ ಸೂಕ್ಷ್ಮವಾಗಿರುತ್ತೆ ಭಾಳ ಸೂಕ್ಷ್ಮವಾಗಿರುತ್ತೆ ಅದನ್ನು ಯಾರು ನೋಡೋಕ್ಕೆ ಆಗಲ್ಲ ಅದು ದಟ್ ಎಂಟರ್ಸ್ ಇಂಟು ಯುವರ್ ಬಾಡಿ
ಸೊ ಯಾವಾಗ ನನ್ನ ಬಾಡಿಗೆ ಎಂಟರ್ ಆಗುತ್ತೋ ಸೊ ದಟ್ ವರ್ಕ್ಸ್ ಆನ್ ಯುವರ್ ಮೈಂಡ್ ಆಲ್ ದ ಎನರ್ಜಿ ದಟ್ ವರ್ಕ್ಸ್ ಆನ್ ಯುವರ್ ಮೈಂಡ್ ಸೊ ನನ್ನ ಮೈಂಡಿಗೆ ಒಳ್ಳೆ ರೀತಿಯಾದಂಥ ಎನರ್ಜಿ ಬರ್ತಾ ಇದ್ರೆ ಫೀಲ್ ಗುಡ್ ಫ್ಯಾಕ್ಟರ್ಸ್ ಅಂತ ಕರಿತಾ ಇರ್ತೀವಿ ನಾವು ಅದನ್ನು ಸೊ ಬರ್ತಾ ಇದ್ದಂಗೆ ಕೆಲವೊಂದು ಆಗುತ್ತೆ ಏನು ಕೆಲವೊಂದ್ಸಲ ಖುಷಿಯಾಗಿರ್ತೀವಿ ಏನೂ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಖುಷಿಯಾಗಿರ್ತೀವಿ ಕೆಲವೊಂದ್ಸಲ ಕಾರಣನೇ ಇರಲ್ಲ ಆದರೂ ದುಃಖದಲ್ಲಿರ್ತೀವಿ ಯಾಕೆ ಓಲ್ಡನ್ ಮೆಮೊರೀಸ್ ಓಲ್ಡನ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಬರ್ತಾ ಇರೋದು ಸೊ ಈ ಎನರ್ಜಿ ಅನ್ನೋದು ಬರ್ತಾ ಇರತ್ತಲ್ಲ ನೀವು ಯಾವ ಜಾಗದಲ್ಲಿ ಕೂತಿದ್ರೆ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕೂತಿರುವಂತಹ ಜಾಗದಿಂದ ಅಂದ್ರೆ ದಿಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅದು ಎರಡು ರೀತಿಯಲ್ಲಿ ಬರುತ್ತೆ ನಮಗೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ನಮ್ಮ ವಾಸ್ತುಲ ಏನು ಬಿಡ್ತೀನಿ ಅಂದ್ರೆ ಒಂದು ನಾರ್ತ್ ಫೇಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಇಲ್ಲಾಂತ ಹೇಳಿದ್ರೆ ಈಸ್ಟ್ ಫೇಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಯಾಕೆ ಅಂತಂತಂದ್ರೆ ನಾರ್ತ್ ಇಂದ ಮ್ಯಾಗ್ನೆಟಿಕ್ ಎನರ್ಜೀಸ್ ಬರ್ತಾ ಇರುತ್ತೆ ಫ್ರೀ ಆಫ್ ಕಾಸ್ಟ್ ಪ್ರಕೃತಿ ನಮ್ಗೆ ಏನ್ ಚಾರ್ಜ್ ಮಾಡಿಲ್ಲ ಸೂರ್ಯ ಏನ್ ಚಾರ್ಜ್ ಮಾಡ್ತಾ ಇಲ್ಲ ಗಿಡ ಏನ್ ಚಾರ್ಜ್ ಮಾಡ್ತಾ ಇಲ್ಲ ನೀರೇನ್ ಚಾರ್ಜ್ ಯಾವುದು ಈ ಪಂಚಭೂತಗಳು ತಗೊಂಡ್ರೆ ಯಾವುದು ಪಂಚಭೂತಗಳು ನಮ್ಗೆ ಏನು ಒಂದು ನಯಾ ಪೈಸಾ ಕೂಡ ಚಾರ್ಜ್ ಮಾಡಲ್ಲ ಎಲ್ಲ ಫ್ರೀಯಾಗಿ ಕೊಡ್ತಾ ಇದೆ ಫ್ರೀಯಾಗಿ ಬರ್ತಾ ಇದ್ರೆ ನಾನು ಯಾಕೆ ಬಳಸ್ಕೋಬಾರದು ಇದನ್ನೇ ಬುದ್ಧಿಮತ್ತತೆ ಅಂತ ಹೇಳೋದು ಇದನ್ನೇ ಇಂಟೆಲೆಕ್ಚುಯಲ್ ಅಂತಂತನೋದು ಫ್ರೀಯಾಗಿ ಬರ್ತಾ ಇದೆ ಈಸ್ಟ್ ಕಡೆ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಮ್ಯಾಗ್ನೆಟಿಕ್ ಇದು ಎಲೆಕ್ಟ್ರಿಕ್ ವೇವ್ಸ್ ಬರುತ್ತೆ ಬರಲಿ ದೇಹಕ್ಕೆ ಎಂಟರ್ ಆಗಲಿ ಅಂತಂತಂದ್ಬಿಟ್ಟು ಅದು ಯಾವ ಸಂದರ್ಭದಲ್ಲಿ ಒಳ್ಳೆಯದು ಸೊ ಬೆಳಗ್ಗೆ ಹೊತ್ತೇನು ಹೇಳ್ತಾರೆ ಸಾಧಾರಣವಾಗಿ 6:30 to 9:00 ತನಕ ಸೂರ್ಯನ ಬಿಸಿಲಲ್ಲಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಪ್ರಾಣಾಯಾಮ ಮಾಡಿ ಏನೋ ಮಾಡಿ ಯಾಕೆ ಸೊ ವಿಟಮಿನ್ ಡಿ ಬರುತ್ತೆ ಅಂತಂದ್ಬಿಟ್ಟು ಸೊ ವಿಟಮಿನ್ ಡಿ ಸೂರ್ಯನಿಂದ ಬಂದ್ಬಿಡುತ್ತೆ ಅಂತಂತಲ್ಲ ಸೊ ವಿಟಮಿನ್ ಡಿ ನನ್ನ ಬಾಡಿಲಿರುತ್ತೆ ಆ ವಿಟಮಿನ್ ಡಿನ ಬಳಸ್ಕೋಬೇಕು ಅಂತಂದ್ರೆ ಸೂರ್ಯನಿಂದ ಬರುವಂತಹ ಆ ಫೋಟಾನ್ಸ್ ನನ್ನ ಬಾಡಿಗೆ ಎಂಟರ್ ಆಗಬೇಕು ಎಂಟರ್ ಆದಾಗ ಏನಾಗುತ್ತೆ ಅಂದ್ರೆ ನನ್ನ ಬಾಡಿಲಿರುವಂತಹ ವಿಟಮಿನ್ ಡಿ ಆಕ್ಟಿವೇಟ್ ಆಗುತ್ತೆ ಫ್ರೀ ತಾನೆ